हेलो फ्रेंड्स, वेलकम बैक टू बुलेट फॉर चैनल। इवत ना निम्हे ओनर रेंटल तकोंत मन तोर्सक बंदी। इू बनरघट टू जिग्णी मेन रोड हत्र निसर्ग नार्थ गेट हत्र हरप्पा प्ले वुड्स अंत गेटेड कम्युनिटी अली इू 32/40 वेस्ट गेट नार्थ मेन डोर बी एम आर डी ए मत्ते रेरा अप्रोड एक हतागिरुत्ते। ಈ ಮನೆ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ನಿಮ್ಮ ಫುಲ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಪ್ಲೀಸ್ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ। ಪ್ರೈಸ್ ಆಲ್ಸೋ ಈ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ। ಈ ಮನೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ। ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನೆಲ್। ಇವತ್ತು ನಾನು ನಿಮಗೆ 32/40 ದಲ್ಲಿ ರೆಂಟಲ್ ಇನ್ಕಮ್ ಬರುವಂತಹ ಮನೆನ ತೋರಿಸಕ್ಕೆ ಬಂದಿದ್ದೀನಿ। ಇದು ಇರೋದು ಬನ್ನರಘಟ್ಟ ಅಂಡ್ ಜಿಗಣಿ ಮೇನ್ ರೋಡ್ ಏನಿದೆಯಲ್ಲ ಅಲ್ಲಿದ್ದ 100 ಟು 150 ಒಳಗಡೆ, ಅಂದ್ರೆ ನಿಸರ್ಗ ನಾರ್ತ್ ಗೇಟ್ ಇಂದ 100 ಟು 150 ಮೀಟರ್ಸ್ ಒಳಗಡೆ ಬರುವಂತ ಹರಪ್ಪ ಗ್ರೀನ್ ವುಡ್ಸ್ ಏನಿದೆಯಲ್ಲ ಆ ಲೇಔಟ್ ಅಲ್ಲಿ ಇದೀನಿ। ಇದು ವೆಸ್ಟ್ ಗೇಟ್ ನಾರ್ತ್ ಮೇನ್ ಡೋರ್, ಇದು BMRDA ರೇರಾ ಅಪ್ರೋಡ್ ಏಕಹತ। ಈ ಬಿಲ್ಡಿಂಗ್ ಮೇಲೆ ಲೋನ್ ಕೂಡ ಇದೆ। ಈ ಸೈಟ್ ನಂಬರ್ ಬಂದು 8, ಮನೆ ಆಪೋಸಿಟ್ ನಮಗೆ 30 ಫೀಟ್ ರಸ್ತೆ ಟಾರ್ ಅಲ್ಲಿ ಆಗಿರುತ್ತೆ। ಅದೇನ್ ನೀವು ಆರ್ಸ್ ನೋಡ್ತಿದ್ದೀರಾ, ಎಂಟ್ರಿ ಫಸ್ಟ್ ಲೆಫ್ಟ್ ಅಲ್ಲಿ ತಗೊಂಡ್ರೆ ಫಸ್ಟ್ ರೈಟ್, ಸಾರಿ ಇದು ಮನೆ ಬರುವಂತದ್ದು। ಬನ್ನಿ ಒಳಗಡೆ ಹೋಗೋಣ। ಏನೇನು ಆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಅಂಡ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ಓನರ್ ಇರೋದಕ್ಕೋಸ್ಕರ। ದೊಡ್ಡದಾಗಿ ಫುಲ್ ಫ್ಲೋರ್ ಏನಿದೆಯಲ್ಲ 2 BHK ಅಂಡ್ ಸೆಕೆಂಡ್ ಫ್ಲೋರ್ ಅಲ್ಲಿ 2 BHK ಪ್ಲಸ್ 1 BHK ಟಾಪ್ ಫ್ಲೋರ್ ಅಲ್ಲಿ 1 BHK ಓಪನ್ ಟೆರಸ್ಸು। ಏನು ಇಲ್ಲ ಅಂದ್ರೂ 75,000-80,000 ಮಂತ್ಲಿ ಇನ್ಕಮ್ ಬರುವಂತಹ ಇದು ಬಿಲ್ಡಿಂಗ್ ಆಗಿರುತ್ತೆ। ಇದು MS ಗೇಟ್ ಹಾಫ್ ಗೇಟ್ ಕೊಟ್ಟಿದ್ದಾರೆ, ಬಿಕಾಸ್ ಇದು ಕಮ್ಯುನಿಕೇಟ್ ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಫುಲ್ ಸೆಕ್ಯೂರ್ ಆಗಿರುತ್ತೆ। ಇಲ್ಲಿ ನಾವು ಈಜಿಯಾಗಿ 3 ಕಾರ್ಗಳನ್ನು ನಿಲ್ಲಿಸ್ಕೋಬಹುದು। ಆಪೋಸಿಟ್ ಗ್ಯಾಸ್ ಪ್ರೊವಿಷನ್ ನೋಡ್ತಿದ್ದೀರಾ, ಎಲ್ಲ ಮನೆಗಳಿಗೂ ಸಪ್ರೇಟ್ ಸಪ್ರೇಟ್ ಆಗಿ ಒಂದೊಂದು ಗ್ಯಾಸ್ನ ಇಟ್ಕೊಳ್ಳೋ ಥರ ಮಾಡ್ಕೊಟ್ಟಿದ್ದಾರೆ, 2 ಗ್ಯಾಸ್ಗಳು ಇಟ್ಕೋಬೋದು। ಮನೆ ಸುತ್ತಮುತ್ತ ಎಲ್ಲ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ, 2 ಫೀಟ್ ಬರುತ್ತೆ। ಇದು ಪಾರ್ಕಿಂಗ್ ಲೇಔಟು, ಪ್ರತಿಯೊಂದು ಮನೆಗೂ ಎಲೆಕ್ಟ್ರಿಕ್ ಏನು ಮೀಟರ್ ಇದೆಯಲ್ಲ ಸಪ್ರೇಟಾಗಿ ಕೊಟ್ಟಿರುವಂಥದ್ದು। ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಗಳು ಏನಾದರೂ ನಿಮ್ಮ ಹತ್ರ ಚಾರ್ಜಿಂಗ್ ಪಾಯಿಂಟ್ಗಳು ಬೇಕನ್ನು ಹಾಕಿದರೆ ಪ್ರತಿಯೊಂದು ಮನೆಗೂ ಸಪ್ರೇಟಾಗಿ ಚಾರ್ಜಿಂಗ್ ಪಾಯಿಂಟ್ನ ಮಾಡಿಕೊಟ್ಟಿರುವಂಥದ್ದು। ವಾಲ್ ಕ್ಲೈಂಡಿಂಗ್ ಅಂತ ಹೇಳಿದರೆ 2x4 ವೆಟ್ರೋಫೆಟ್ ಟೈಲ್ಸ್ ಆ್ಯಂಡ್ ಬ್ಲಾಕ್ ಬಾರ್ಡರ್ ಕೊಟ್ಟಿರುವಂಥದ್ದು। ಇದು 1x1 ಸೆರಾಮಿಕ್ ಟೈಲ್ಸ್ ಫ್ಲೋರಿಂಗು, ಈ ಕಡೆ ನಮಗೆ ಗ್ರಾನೈಟ್ನ ಪ್ರೊವೈಡ್ ಮಾಡಿದ್ದಾರೆ। ಇದು ಒಂದು ಗ್ರೌಂಡ್ ಫ್ಲೋರಲ್ಲಿರುವಂತಹ ಪಾರ್ಕಿಂಗ್ನ ಲುಕ್ ಆಗಿರುತ್ತೆ। ಓಕೆ, ನೋಡಿದ್ರೆ ಅಂದ್ಕೊಂಡಿದ್ದೀನಿ। ಈಗ ನಾನು ನಿಮಗೆ ಈ ಗ್ರೌಂಡ್ ಫ್ಲೋರಲ್ಲಿ 1 BHK ಕೊಟ್ಟಿರುವಂಥದ್ದು ಅದು ಕೂಡ ತೋರಿಸ್ಕೊಡ್ತೀನಿ, ಬನ್ನಿ। ಇಲ್ಲಿ ವಾಲ್ ಕ್ಲೈಂಡಿಂಗ್ ಏನಿದೆಯಲ್ಲ 2x4 ವೆಟ್ರೋಫೆಟ್ ಟೈಲ್ಸ್ ಸೇಮ್ ಬರುತ್ತೆ। ಇದು ಸಂಪು, 14,000 ಲೀಟರ್ ಇರುವಂತಹ ಸಂಪ್ನ ಕೊಟ್ಟಿದ್ದಾರೆ। ಇದು ನಮಗೆ ನಾರ್ತ್ ಮೇನ್ ಡೋರ್ ಬರುತ್ತೆ, ಇದು 1 BHK ಆಗಿರುತ್ತೆ। ಎಲ್ಲ ಟೀ ಕುಡ್ಡಲ್ಲಿ ಮಾಡಿಕೊಟ್ಟಿರುವಂಥದ್ದು ಡೋರ್ ಆಗಲಿ ಎಲ್ಲ। ಇದು ಬಿಗ್ ಹಾಲು, ಒಂದು ರಾಯಲ್ ಪ್ಲೇ ವಾಲ್ ಸಿಗ್ತಾ ಇದೆ, ಹಾಗೆ POP ಫಾಲ್ ಸೀಲಿಂಗು ಫುಲ್ ಫರ್ನಿಶ್ಡ್ ಅಂತ ಹೇಳ್ಬೋದು। ಇದು TV ಕ್ಯಾಬಿನೆಟು, ದಿಸ್ ಇಸ್ ಬಿಗ್ ಹಾಲ್, ಅಲ್ಲಿ ಪೂಜಾ ರೂಮ್ ಒಂದು ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ ಒಳಗಡೆಯಿಂದ, ಇದು ಲುಕ್ ನೋಡಿ। ಈಗ ನಾನು TV ಕ್ಯಾಬಿನೆಟ್ ಅಪೋಸಿಟ್ ನಿಂತ್ಕೊಂಡಿದ್ದೀನಿ, ನೀವು ಎಲ್ ಶೇಪಲ್ಲಿ ಈಸಿಯಾಗಿ ಈ 1 BHK ಸೋಫಾನ ಇನ್ಸ್ಟಾಲ್ ಮಾಡ್ಕೋಬೋದು, ಆ ಥರ ಮಾಡ್ಕೊಟ್ಟಿದ್ದಾರೆ। ಇಲ್ಲಿ ಆಪೋಸಿಟೇ ನನಗೆ ಒಂದು ಕಿಚನ್ ರೂಮ್ ಸಿಗ್ತಾ ಇದೆ, ಯಾ ಸ್ಟ್ರೈಟ್ ಸ್ಲ್ಯಾಬ್ನ ಹಾಕ್ಕೊಟ್ಟಿದ್ದಾರೆ, ಎಲ್ಲ ಸಾಫ್ಟ್ ಕ್ಲೋಸರ್ಸ್ ವಾರ್ಡ್ರೋಬರು ಮಾಡಿಕೊಟ್ಟಿರುವಂಥದ್ದು, ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಸಿಗುತ್ತೆ। ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಕೂಡ ಇದೆ, ಇಲ್ಲಿ ನಾವು ಕಿಂಗ್ ಸೈಜ್ ಕಾಟ್ ಇರುವಂತಹ ಒಂದು ಮಂಚನ ಹಾಕ್ಕೋಬೋದು, ಸ್ಲೈಡಿಂಗ್ ವಾರ್ಡ್ರೋಬರ್ ಡೋರ್ಗಳು ಕೊಟ್ಟಿರುವಂಥದ್ದು, ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಥವಾ ಸ್ಟಡಿ ಟೇಬಲ್ ಏನಾದರೂ ಇದ್ದರೆ ಬೇಕಾದ್ರೆ ಮಾಡ್ಕೋಬೋದು। ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋನ ಕೊಡ್ತಾ ಇದ್ದಾರೆ, ಇದು ಒಂದು ಬೆಡ್ರೂಮ್ನ ಲುಕ್ಕು। ಆಮೇಲೆ ಇಲ್ಲಿ ಈ TV ಕ್ಯಾಬಿನೆಟ್ ಹಿಂದ್ಗಡೆನೇ ನಮಗೆ ಒಂದು ಕಾಮನ್ ಬಾತ್ರೂಮ್ ಸಿಗುತ್ತೆ, ಅದಕ್ಕಿಂತ ಮುಂಚೆ ನಾವು ನೋಡ್ತಾ ಇದ್ದೀವಿ ಇನ್ಲೆಟ್ಟು ಔಟ್ಲೆಟ್ಟು ಪ್ಲಗ್ ಪಾಯಿಂಟು, ಅಂದರೆ ವಾಷಿಂಗ್ ಮಷಿನ್ ಇಡೋದಕ್ಕೋಸ್ಕರನೂ ಪ್ರೊವಿಷನ್ನ ಮಾಡಿಕೊಟ್ಟಿರುವಂಥದ್ದು। ಈ 1 BHK ಬಾತ್ರೂಮ್ ಕಾಮನ್ ಬಾತ್ರೂಮ್ ಇದ್ದಾಗಿರುತ್ತೆ, ತುಂಬ ದೊಡ್ಡದಾಗಿದೆ, ಚಿಕ್ಕ ಪುಟ್ಟ ವಸ್ತುಗಳು ಇಟ್ಟಿದ್ದಾರೆ, ಹಾಗಾಗಿ ನೀವು ಡೈರೆಕ್ಟಾಗಿ ಬಂದು ನೋಡಿದ್ರಿಂದ ನಿಮಗೆ ಒಂದು ಐಡಿಯಾ ಬರುತ್ತೆ। ಆಲ್ ವರ್ಕ್ ಫೈನಲೈಸ್ ಆಗಿದೆ, ಜಸ್ಟ್ ಬಾತ್ರೂಮ್ ಫಿಟ್ಟಿಂಗ್ ಪೆಂಡಿಂಗ್ ಇದೆ। ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ, ಮೂವ್ ಆಗೋಣ, ಬನ್ನಿ। ಇದು ಸೀಪಾನಿ ಅಂತ ಏನಿದೆಯಲ್ವಾ ನೀವು ನೋಡ್ತಾ ಇದ್ದೀರಾ, ನನ್ನ ಆಪೋಸಿಟ್ಟು ಬನ್ನರಘಟ್ಟ ಜಿಗಣಿ ಮೇನ್ ರೋಡಲ್ಲಿ ಸೀಪಾನಿ ಏನಿದೆಯಲ್ಲ ಅದರ ಆಪೋಸಿಟ್ ಬರುವಂತಹ ನಿಸರ್ಗ ಲೇಔಟ್, ಇದು ನಿಸರ್ಗ ಲೇಔಟ್ ನಾರ್ತ್ ಗೇಟು, ಅದ್ರ ಒಳಗಡೆ ಇದು ಬರುತ್ತೆ।
ಓಕೆ, ನೀವು ಏನಾದರೂ ಈ ಮನೆಯ ಯು ಪಿ ಎಸ್ ಪಾಯಿಂಟ್ ಏನಾದರೂ ಇದೆ ಅಂತ ಹಾಕಿದರೆ ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಎಮ್ ಎಸ್ ರೇಲಿಂಗ್ಸ್ನ ಕೊಟ್ಟಿದ್ದಾರೆ, ಗ್ರಾನೈಟ್ ಬಂದು ಸ್ಟೇರ್ ಕೇಸಿಗೆ ಕೊಟ್ಟಿರುವಂಥದ್ದು. ಈಗ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು ಆ್ಯಂಡ್ 1 BHK ರೆಂಟಲ್ ಪರ್ಪಸ್ಗೆ ಅಂತ ಕೊಟ್ಟಿರುವಂಥದ್ದು ನೋಡಿದ್ದೀರಾ. ಇಲ್ಲಿ ಎಮ್ ಎಸ್ ಲೇಸರ್ ಕಟ್ಟಿಂಗಲ್ಲಿ ಮಾಡಿರೋ ಸಿ ಕೊಟ್ಟಿರ್ತಾರೆ. ಇದು ಲೇಸರ್ ಕಟ್ಟಿಂಗು ಅಟ್ಯಾಚ್ಮೆಂಟ್ ಕೊಟ್ಟು ಎಮ್ ಎಸ್ ರೇಲಿಂಗ್ಸ್ನ ಕೊಟ್ಟಿದ್ದಾರೆ. ಇದು ಫುಲ್ ಫಸ್ಟ್ ಫ್ಲೋರ್ ಏನಿದೆಯಲ್ಲ ಓನರ್ ಇರೋದಕ್ಕೋಸ್ಕರ 2 BHK ಮಾಡಿಕೊಟ್ಟಿದ್ದಾರೆ. ಬನ್ನಿ ತೋರಿಸೋಣ. ಫ್ಲೋರ್ ಬಂದು ನಮಗೆ ಗ್ರಾನೈಟ್ ಸಿಗ್ತಾ ಇದೆ, ಮೇಲ್ಗಡೆ PVC ಫಾಲ್ ಸೀಲಿಂಗು. ಇದು ರಸ್ತೆ, ಆ ರಸ್ತೆ ಪಕ್ಕದಲ್ಲಿ ಪಾರ್ಕು, ಚೆನ್ನಾಗಿದೆಯಲ್ಲ. ಎಸ್, ಇದು ನಾರ್ತ್ ಮೇನ್ ಡೋರ್ ಗೆಳೆಯರೆ. ಇದು ಓನರ್ ಇರೋದಕ್ಕೋಸ್ಕರನೇ ಮಾಡಿರುವಂತಹ ಮನೆಯಾಗಿರುತ್ತೆ. ಎಲ್ಲ ಟೀ ಕುಡ್ಡಿಂದು. ಈಗ ಬಿಗ್ ಹಾಲು. ಬಿಗ್ ಹಾಲಲ್ಲಿ ಫಸ್ಟು ನಮಗೆ ಕಾಣಿಸ್ತಾ ಇರೋದು ಪೂಜಾ ರೂಮು. ಪೂಜಾ ರೂಮು ಹೆವಿ ದೊಡ್ಡದಾಗಿದೆ, ಒಬ್ಬರು ಕುತ್ಕೊಂಡು ಪೂಜೆ ಮಾಡ್ಬೋದು ಆ ಥರ ಇದೆ. ಮನೆ ಮಾತ್ರ ಚೆನ್ನಾಗಿದೆ, ಡೌಟ್ ಇಲ್ಲ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಆಪೋಸಿಟ್ ಪೂಜಾ ರೂಮ್ ಇದೆ. ಸ್ಲೈಡಿಂಗು ಗ್ಲಾಸ್ ಕೊಟ್ಟಿರುವಂಥದ್ದು. ಓಕೆ, ಇಲ್ಲೇ ಕ್ರಾಸ್ ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಕೊಟ್ಟಿದ್ದಾರೆ ಎಲ್ಲ ಟೀ ಕುಡ್ಡಿಂದು. ಆಮೇಲೆ ಇಲ್ಲಿ ಬಿಗ್ ಹಾಲ್ನ ಲುಕ್ ಆಗಿರುತ್ತೆ. ಈ ಹಾಲಲ್ಲಿ ನಮ್ಗೆ ಏನೇನು ಸಿಗುತ್ತೆ, ರಾಯಲ್ ಪ್ಲೇ ವಾಲ್ ಸಿಗ್ತಾ ಇದೆ. ಆಮೇಲೆ ಪ್ರೊಫೈಲ್ ಲೈಟಲ್ಲಿ ಮಾಡಿರುವಂತಹ POP ಫಾಲ್ ಸೀಲಿಂಗು ಸಿಗ್ತಾ ಇರುವಂಥದ್ದು. ಒಂದು ಬಿಗ್ ವಿಂಡೋ ಬರುತ್ತೆ, ಹಾಗೆ TV ಕ್ಯಾಬಿನೆಟು. ಎಲ್ಲ TV ಕ್ಯಾಬಿನೆಟ್ ಬಂದು ನಿಮಗೆ ವಾಲ್ ಮೌಂಟ್ ಆಗಿರುವಂಥದ್ದು, ಸಾಕಾಗಿದೆ, ಡೌಟೇ ಇಲ್ಲ. ಇದು ಓನರ್ಗೆ ಅಂತಲೇ ಎಸ್ಪೆಷಲಿ ಮಾಡಿರೋದು. ಅಥವಾ ನೀವು ರೆಂಟ್ಗೆ ಕೊಟ್ಟು ಇರ್ತೀನಿ ಅಂತಂದರೆ 25-28,000 ರೂಪಾಯಿ ಇಟ್ಕೋಬೋದು ಬಾಡಿಗೆ, ಆ ಥರ ಬರುತ್ತೆ. ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ ಗೆಳೆಯರೆ, ಚೆನ್ನಾಗಿದೆ, ಹೆವಿ ದೊಡ್ಡದಾಗಿದೆ. ನೀವು ಬೇಕಾದ್ರೆ ಎಲ್ ಶೇಪಲ್ಲಿ ಬೇಕಾದರೆ ಸೋಫಾನ ಹಾಕ್ಕೋಬೋದು, ಡೌಟೇ ಇಲ್ಲ. ಓಕೆ, ಮತ್ತೇನಿದೆ ಇಲ್ಲಿ, ಒಂದು ಕಾಮನ್ ಬೆಡ್ರೂಮ್ ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ ವಿತ್ ಬಾಲ್ಕನಿ ಅದೆಲ್ಲ ಬರುತ್ತೆ. ಇದು ಕಾಮನ್ ಟಾಯ್ಲೆಟು. ಈ TV ಕ್ಯಾಬಿನೆಟ್ ಹಿಂದ್ಗಡೆಗೆ ನಮಗೆ ಒಂದು ಕಿಚನ್ ರೂಮ್ ಬರುವಂಥದ್ದು. ಇದು ನೋಡಿ, ಇಂಟ್ರಿ ವಿಂಡೋ ಪೂಜಾ ರೂಮು, ಇದು TV ಕ್ಯಾಬಿನೆಟ್ ವಾಲು. ಇಲ್ಲಿ ಹಿಂದ್ಗಡೆನೇ ನಮಗೆ ಒಂದು ಕಿಚನ್ ರೂಮ್ ಇರುವಂಥದ್ದು, ಅದರಲ್ಲೂ ಯುಟಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ, ಗುಡ್. ಇದು ನಮಗೆ ಚಿಮ್ನಿ ಪಾಯಿಂಟು. ಆಮೇಲೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟು, ಸಿಂಕ್ ಕೊಟ್ಟಿದ್ದಾರೆ, ಡ್ರಾಯರ್ಗಳೆಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಇದು ಯುಟಿಲಿಟಿ. ಅದಕ್ಕಿಂತ ಮುಂಚೆ ಈ ಕ್ರ್ಯಾಕರಿ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಾವು ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು, 4 ಸೀಟ್ ಈಸಿಯಾಗಿ ಹಾಕ್ಕೋಬೋದು. ಯುಟಿಲಿಟಿಯಲ್ಲೂ ಅಷ್ಟೇ, MS ರೇಲಿಂಗ್ಸ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಸು. ಒಂದು ಡಿಶ್ ವಾಷರ್ ಏನಾದಿದ್ರು ಇಟ್ಕೋಬೋದು. ಇದೆ ಗೇಟು, ಹರಪ್ಪ ಗೇಟು. ಆಂಟಿ ಏನು ಅಂತವ್ರೆ. ಓಕೆ, ಮೇಲ್ಗಡೆಯಿಂದ ಇನ್ನೂ ಕ್ಲಿಯರ್ ಆಗಿ ತೋರಿಸ್ತೀನಿ ಗೆಳೆಯರೆ. ಈಗ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ, ಒಂದು ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ಒಂದು ಕಾಮನ್ ಬೆಡ್ರೂಮ್ ಇರುವಂಥದ್ದು. ಅದಕ್ಕಿಂತ ಮುಂಚೆ ನಾನು ನಿಮಗೆ ಕಾಮನ್ ಟಾಯ್ಲೆಟೇ ತೋರಿಸ್ತೀನಿ. ವಾಲ್ ಮೌಂಟ್ ಆಗಿರುವಂತಹ ಸೆರಾ ಅಥವಾ ಹಿಂಡ್ವೇರು ಬರುತ್ತೆ. ಬೇಸಿಕ್ ಜಾಗ್ವಾರ್ ಫಿಟ್ಟಿಂಗ್ ಇರುವಂತಹ ಫಿಟೆಡ್ಗಳು ಸಿಗುತ್ತೆ. ಇಲ್ಲಿ ಬೇಕಾದ್ರೆ ಹ್ಯಾಂಡ್ ಬೇಸನ್ ಬರುತ್ತೆ. ಓಕೆ, ಇಲ್ಲಿ 2 ಬೆಡ್ರೂಮ್ಗಳು ಹಿಂದ್ಗಡೆ ಬರುವಂಥದ್ದು. ಅದರಲ್ಲಿ ಇಲ್ಲಿದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಗೆಳೆಯರೆ. ನಾವು ಈ ಮಾಸ್ಟರ್ ಬೆಡ್ರೂಮಲ್ಲಿ ರಾಯಲ್ ಪ್ಲೇ ಪೇಂಟ್ ಆಗಿರುವಂತಹ ವಾಲ್ ನೋಡ್ತಾ ಇದ್ದೀವಿ, ಆಮೇಲೆ ವಾರ್ಡ್ರೋಬರ್ಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಈ ಎರಡರ ಮಧ್ಯದಲ್ಲಿ ನೀವು ಕಿಂಗ್ ಸೈಜ್ ಕಾಟ್ನ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಒಂದು ಬಾಲ್ಕನಿ ಕೂಡ ಬರುತ್ತೆ, TV ಕ್ಯಾಬಿನೆಟು, ಒಂದು ಎಕ್ಸ್ಟ್ರಾ ವರ್ಕು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಡೌಟೇ ಇಲ್ಲ. ವಾಲ್ ಮೌಂಟ್ ಆಗಿರುವಂತಹ TV ಕ್ಯಾಬಿನೆಟು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕ್ಕೊಂಡ್ರೆ ನೋಡ್ಬೋದು. ಕ್ರಾಸ್ ವೆಂಟಿಲೇಷನ್, ಬೆಳಕು ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಬಿಗ್ ಬಾಲ್ಕನಿ ಅಂತ ಹೇಳ್ಬೋದು. ಟಫನ್ ಗ್ಲಾಸ್ ಅಟ್ಯಾಚ್ಮೆಂಟ್ SS ರೇಲಿಂಗ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೀವು ವರ್ಕ್ ನೋಡ್ಬೋದು. ವಾಲ್ ಕ್ಲೀನಿಂಗ್ ಬಂದು 2x4 ವೆಟ್ರ್ ಫಿಟಲ್ಸ್ ಕೊಟ್ಟಿದ್ದಾರೆ, ಸ್ಟ್ರೆಚರ್ ಪೇಂಟ್ನ ಕೊಟ್ಟಿರುವಂಥದ್ದು. ಈ ಲೇಔಟ್ನ ಲುಕ್ಕು ಲೈಕ್ ಈ ಥರ ಇರುತ್ತೆ. ಜಸ್ಟ್ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಾವೆ, 8-10 ಮನೆಗಳು ಇದ್ದಾವೆ. ಓಕೆ, ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ, ತೋರಿಸ್ಕೊಡ್ತೀನಿ ಬನ್ನಿ. ನೈಸ್ ವರ್ಕ್ ಅಂತ ಹೇಳ್ಬೋದು, ಡೌಟೇ ಇಲ್ಲ, ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ.
ಈಗ ನಾನು ನಿಮಗೆ ಕಾಮನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಬನ್ನಿ. ಕಾಮನ್ ಬೆಡ್ರೂಮಲ್ಲೂ ಅಷ್ಟೇ ಒಂದು ವಾಲ್ ಬಂದು ರಾಯಲ್ ಪ್ಲೇ ಮಾಡಿಕೊಟ್ಟಿದ್ದಾರೆ. ಪಿ ಓ ಪಿ ಫಾಲ್ ಸೀಲಿಂಗು, ಸ್ಟ್ರಿಪ್ ಲೈಟು, ಬ್ಲೂ ಕಲರು, ಹಾಗೆ ವಾರ್ಡ್ರೋಬರು ಹಾಕಿ ಕೊಟ್ಟಿರೋದು. ಇಲ್ಲಿ ಕೂಡ ನಾವು ಕಿಂಗ್ ಸೈಜ್ ಕಾಟು ಈಸಿಯಾಗಿ ಹಾಕ್ಕೋಬೋದು. ಫ್ಲೋರ್ ಬಂದು ಗ್ರ್ಯಾನೈಟು, ಡೌಟೇ ಇಲ್ಲ. ಇದು ಓನರ್ ಇರೋಗೋಸ್ಕರನೇ ಮಾಡಿರುವಂತಹ ಮನೆ ಆಗಿರುತ್ತೆ. ಈ ಫಸ್ಟ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು. ಈಗ ನಾನು ನಿಮಗೆ ಸೆಕೆಂಡ್ ಫ್ಲೋರಲ್ಲಿ 2 BHK ಆ್ಯಂಡ್ 1 BHK ರೆಂಟಲ್ ಪರ್ಪಸ್ ಬರುವಂತಹ ಮನೇನ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಯಾರೆಲ್ಲ ನನ್ನ ವೀಡಿಯೋಗಳು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ಒಳ್ಳೆ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಮನೆ ಬೇಕು ಅನ್ನೋರು ಪ್ಲೀಸ್ ನನ್ನ ನಂಬರಿಗೆ ಫೋನ್ ಮಾಡಿ, ಕರ್ಕೊಂಬಂದು ಮನೇನ ತೋರಿಸ್ತೀನಿ ಎನಿ ಟೈಮ್. ಈಗ ನಾನು ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಫಸ್ಟು ನಮಗೆ ಸಿಗೋದು 1 BHK. ಆ ಕಡೆ 2 BHK ಇದೆ, ಇದು 1 BHK. ತೋರಿಸ್ಕೊಡ್ತೀನಿ ಬಂದುಬಿಡಿ. 1 BHK ಲುಕ್ಕು ಬಂದು ಇದು ಹಾಲು, ರಾಯಲ್ ಪ್ಲೇ ಇಲ್ಲೂ ಕೂಡ ವಾಲ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಾವು ಸೋಫಾ ಹಾಕ್ಕೊಂಡ್ರು, ಟಿ ವಿ ಕ್ಯಾಬಿನೆಟು ಈ ಕಡೆಯಿಂದ ವಾಶ್ ಮಾಡ್ಬೋದು. ಇದಕ್ಕೂ ಟಿ ವಿ ಕ್ಯಾಬಿನೆಟ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಡೋರ್ಗಳು ಟೀ ಕುಡ್ಡು ಆ್ಯಂಡ್ ನಾರ್ತ್ ಫೇಸ್. ಆಮೇಲೆ ಇಲ್ಲಿ ಒಂದು ಅಡುಗೆ ಮನೆ ಬರುತ್ತೆ, ಸ್ಟ್ರೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ, ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಕೊಟ್ಟಿರುವಂಥದ್ದು. ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ, ಹಾಗೆ ನಮ್ಗೆ ಇಲ್ಲಿ ಒಂದು ಬೆಡ್ರೂಮ್ ಕೆಳಗಡೆ ಏನು ನೋಡಿದ್ರಲ್ಲ ಗ್ರೌಂಡ್ ಫ್ಲೋರಲ್ಲಿ ಆ್ಯಸ್ ಇಟ್ ಈಸ್ ಅದೇ ಥರ ಬರುವಂಥದ್ದು. ಸ್ಪೇಷಿಯಸ್, ಒಂದು 12-15 ರೂಪಾಯಿ ಸಿಗಲ್ವಾ ಈ ರೂಮ್ಗೆ, ಆರಾಮಾಗಿ ಕೊಡ್ತಾರೆ. ಆಮೇಲೆ ಇಲ್ಲಿ ಹಿಂದ್ಗಡೆ ವಾಷಿಂಗ್ ಮಷೀನ್ ಅಥವಾ ಹ್ಯಾಂಡ್ ಬೇಸನ್ ಇಟ್ಕೊಳ್ಳೋಕ್ಕೋಸ್ಕರನೇ ಮಾಡುವಂಥದ್ದು. ಇದು ಅಟ್ಯಾಚ್ ಇದಕ್ಕೆ ಬಾತ್ರೂಮ್ 1 BHK. ಗುಡ್ ವರ್ಕ್ ಗೆಳೆಯರೇ. ಇದು 1 BHK ಲುಕ್ಕು. ಟೋಟಲ್ ನಾನು ನಿಮಗೆ 1 BHK ಎರಡು ತೋರಿಸ್ತಿದ್ದೀನಿ, ಮೇಲ್ಗಡೆ ಇನ್ನೊಂದಿದೆ. ಓ, ಮಳೆ ಬರುವ ಸಂಭವ ತುಂಬ ಇದೆ. ಈಗ 2 BHK ಇಲ್ಲೇ ಇರುವಂಥದ್ದು, ಬನ್ನಿ ತೋರಿಸ್ಕೊಡ್ತೀನಿ ಬೇಗ ಬೇಗ ಮಳೆ ಬರುತ್ತೆ. ಇದು ಕೂಡ ನಮಗೆ ನಾರ್ತ್ ವೆಸ್ಟ್ ಮೇನ್ ಡೋರ್ ಬರುತ್ತೆ. ಇದು ಬಿಗ್ ಹಾಲು, 2 BHK ಇರುವಂತಹ ಬಿಗ್ ಹಾಲು. ಅದಕ್ಕೆ ಟಿ ವಿ ಕ್ಯಾಬಿನೆಟು, ಇಲ್ಲಿ ಪೂಜಾ ರೂಮ್ನು ಕೊಟ್ಟಿರೋದು. ರಾಯಲ್ ಪ್ಲೇ ವಾಲ್ ಪೇಂಟಿಂಗ್ ಮಾಡಿದ್ದಾರೆ. ಒಂದು ಬಿಗ್ ವಿಂಡೋ ಬರುತ್ತೆ. ಇದು ಟಿ ವಿ ಕ್ಯಾಬಿನೆಟು, ಅದ್ರ ಪಕ್ಕದಲ್ಲೇ ಪೂಜಾ ಏನಾದರೂ ಮಾಡ್ಕೊಳ್ಳೋದಕ್ಕೆ ಪೂಜೆ ಮಾಡೋದಕ್ಕೆ ಕೊಟ್ಟಿರುವಂಥದ್ದು. ನಾವು ಟಿ ವಿ ಕ್ಯಾಬಿನೆಟ್ ಆಪೋಸಿಟಿಂದ ನೋಡಿದರೆ ಎಲ್ ಶೇಪಲ್ಲಿ ಬೇಕಾದ್ರೆ ಸೋಫಾನ ಇಟ್ಕೋಬೋದು. ಹ್ಞೂ, ಇದು ಸೆಕೆಂಡ್ ಫ್ಲೋರಲ್ಲಿ ಇಷ್ಟು. ಇಲ್ಲಿ ನಮಗೆ ಒಂದು ಬೆಡ್ರೂಮ್ ಬರುತ್ತೆ, ಇದು ಕೂಡ ಬೆಡ್ರೂಮು. ಟೋಟಲ್ 2 ಬಾತ್ರೂಮ್ ಬರುತ್ತೆ. ಇಲ್ಲೊಂದು ಕಾಮನ್ ಇದೆ, ಇದಕ್ಕೆ ಅಟ್ಯಾಚ್ ಇದೆ. ಬನ್ನಿ ಫಸ್ಟ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಹ್ಞೂ, ಇಲ್ಲೇ ಬೇಕಾದ್ರೆ ಒಳಗಡೆ ವಾಷಿಂಗ್ ಮಷೀನ್ ಇಟ್ಕೋಬೋದು, ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ಈ ಬೆಡ್ರೂಮ್ದು. ಇದು ವಾರ್ಡ್ರೋಬರ್ಗಳೆಲ್ಲ POP ಫಾಲ್ ಸೀಲಿಂಗು ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ಅಥವಾ ಕಾಮನ್ ಬೆಡ್ರೂಮ್ ಥರ ಅದನ್ನು ಮಾಡ್ಕೊಳ್ಳಿ, ಯಾಕಂದರೆ ಇದು ಬಾತ್ರೂಮ್ ಇನ್ಕ್ಲೂಡಿಂಗ್ ಇದೆ ಈ ರೂಮು. ಹಾಲ್ನ ಲುಕ್ಕು, ಈ ವಾಲ್ ಹಿಂದ್ಗಡೆನೇ ನಮಗೆ ಅಡುಗೆ ಮನೆ ಸಿಗುತ್ತೆ. ಇದೊಂದು ಕಾಮನ್ ಬೆಡ್ರೂಮ್ ಆಗಿರುತ್ತೆ. ಕೆಳಗಡೆ ಏನು 1 BHK ನೋಡಿದ್ರಲ್ಲ ಆ್ಯಸ್ ಇಟ್ ಈಸ್ ಅದೇ ಥರ ಕೊಟ್ಟಿದ್ದಾರೆ, ಡೌಟೇ ಇಲ್ಲ, ಸಖತ್ತೇ ಇದೆ. ಇಲ್ಲಿ ಈ ರೂಮಲ್ಲಿ ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು, ಪಕ್ಕದಲ್ಲಿ ನೋಡಿದ್ದು ಕ್ವೀನ್ ಸೈಜ್ ಹಾಕ್ಕೋಬೋದು. ಅದು ಚಿಕ್ಕದಿದೆ, ಇದು ದೊಡ್ಡದಾಗಿದೆ. ಹ್ಯಾಂಡಲ್ಗಳು ಡೋರ್ಗಳು ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೊಂದು ಕಾಮನ್ ಬಾತ್ರೂಮ್ ಕೂಡ ಇದೆ, 2 BHK. ಇದಕ್ಕೊಂದು 17-20 ಸಾವಿರ ರೂಪಾಯಿ ಬಾಡಿಗೆ ಆದರೂ ಸಿಗುತ್ತೆ ಈ ಏರಿಯಾದಲ್ಲಿ. ಗೇಟೆಡ್ ಕಮ್ಯುನಿಟಿ ಯಾವಾಗಲೂ ಜಾಸ್ತಿನೇ ಇರುತ್ತೆ, ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ತುಂಬ ಹತ್ತಿರ ಇಲ್ಲಿ. ಹಾಗಾಗಿ ಇದು ಬಂದು ನಮಗೆ ಒಂದು ಕಿಚನ್ ರೂಮು, ಸೇಮ್ ದೊಡ್ಡದಾಗಿದೆ, ಡೌಟೇ ಇಲ್ಲ. ಓಕೆ ಗೆಳೆಯರೇ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ, ಬನ್ನಿ ಮಳೆ ಬರೋಕ್ಕಿಂತ ಮುಂಚೆ ಓಡೋಗ್ಬಿಡೋಣ. ಇದು ಗೇಟೆಡ್ ಕಮ್ಯುನಿಟಿ ಸಿಪಾನಿ ಆಪೋಸಿಟೇ ಬರುವಂಥದ್ದು. ಗೇಟೆಡ್ ಸೇವ್ 24 ಅವರ್ಸ್ ಸೆಕ್ಯೂರಿಟಿ ಇರ್ತಾರೆ. ಆಮೇಲೆ ದಿಸಕ್ಕೆ 2 ಸಲ ನೀರು ಬಿಡ್ತಾರೆ. 14,000 ಲೀಟರ್ ಸಂಪ್ ಇರೋದ್ರಿಂದ ನೀರಿನ ಕೊರತೆ ನಿಮಗೆ ಬರೋದಿಲ್ಲ.
ಕಾವೇರಿ ಪ್ರೊವಿಷನ್ ಎಲ್ಲ ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ಫ್ಯೂಚರಲ್ಲಿ ಕಾವೇರಿ ಬರುತ್ತೆ ಅಂದರೆ ನೀವು ಬೇಕಾದ್ರೆ ಕನೆಕ್ಷನ್ ತೊಗೋಬೋದು. ಈಗ ನಾನು ಟಾಪ್ ಫ್ಲೋರಲ್ಲಿ ಇದ್ದೀನಿ. ಟಾಪ್ ಫ್ಲೋರಲ್ಲಿ ಇನ್ನೊಂದು 1 BHK ಇರುವಂಥದ್ದು. ಏನು ಕೆಳಗಡೆ ನೋಡಿದ್ರಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಪ್ಯಾಟರ್ನ್ ಬರುವಂಥದ್ದು. ಇದು ಬಿಗ್ ಹಾಲು. ಹಾಲಲ್ಲಿ ಒಂದು ರಾಯಲ್ ಪ್ಲೇ ಪೇಂಟು ವರ್ಕ್ ಮಾಡಿರುತ್ತ ವಾಲು. ಟಿವಿ ಕ್ಯಾಬಿನೆಟ್ಟು, ಹಾಗೆ ಟಿವಿ ಕ್ಯಾಬಿನೆಟ್ ಅಪೋಸಿಟು ಪಕ್ಕದಲ್ಲಿ ಅಪೋಸಿಟ್ ಅಲ್ಲ. ಕಿಚನ್ ರೂಮು ಡೌನಿಲ್ಲ. ಆ ಮನೆಗೂ ಪೂಜಾ ರೂಮ್ ಕೊಟ್ಟಿದ್ದಾರೆ, ನಾನು ತೋರಿಸಿಲ್ಲ ಹೇಳಿಲ್ಲ. ಇಲ್ಲಿ ತೋರಿಸಿದ್ರೆ ಅದೇ ಥರ ಅಲ್ಲೂ ಕೆಳಗಡೆ ಇರುತ್ತೆ. ಆಮೇಲೆ ಇಲ್ಲಿ ಒಂದು ಕಿಂಗ್ ಸೈಸ್ ಕಾಟ್ ಇರುವಂತಹ ಬೆಡ್ರೂಮು. ಕ್ರಾಸ್ ವೆಂಟಿಲೇಷನ್, ಬೆಳಕು ಗಾಳಿ ಸಾರಿಯಾಗಿ ಬರುತ್ತೆ, ಡೌಟ್ ಇಲ್ಲ. ಇಷ್ಟ ಆಯ್ತು ಮನೆ ಇದು. ಇದು ವಾಷಿಂಗ್ ಮಷಿನ್ ಇಡೋದಕ್ಕೆ. ಬಾತ್ರೂಮ್ ಓಕೆ ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸ್ಟ್ರಾಡಿನರಿ ಮನೆ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಆಗು ಹೋಗುತ್ತೆ. ಪ್ರೈಸ್ ನಾನು ನಿಮ್ಮ ಕೊನೆಯಲ್ಲಿ ಹೇಳ್ತೀನಿ, ಹಾಗೇ ಇರಿ. ಇಲ್ಲಿ ಫುಲ್ ಓಪನ್ ಟೆರೆಸ್, ಕೆಳಗಡೆ ಇರೋರು ಮನೆಯವರು ಎಲ್ಲರೂ ಬಂದು ಬಟ್ಟೆ ಒಣಗಿ ಹಾಕೋದ್ಬೋದು. ಇಲ್ಲಿ ಡ್ಯಾಂಪ್ ಪ್ರೂಫ್ ಪೇಂಟ್ನ ಮಾಡಿಕೊಟ್ಟಿದ್ದಾರೆ ಆಲ್ರೆಡಿ. ಮೇಲ್ಗಡೆ ಹೋಗೋದಕ್ಕೆ ಹೈ ಗೇಜ್ ಲ್ಯಾಡರ್ನ ಕೊಟ್ಟಿದ್ದಾರೆ. ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ, ಬಟ್ಟೆಗಳು ಮಾತ್ರ ಒಣಗಾಕಿ ತೊಳೆಯೋದಕ್ಕೆಲ್ಲ ನಿಮ್ಮ ಮನೆ ಒಳಗಡೆ ತೊಳ್ಕೊಳ್ಳಿ. ಮೇಲ್ಗಡೆ ಏನು ಏನಿದೆ ಇದೆ ನೋಡಿ, ಹರಪ್ಪ. ಹೀಗೆ ಬಂದು ಈಗ ಬಂದರೆ ಮುಗೀತು. ಇದೆ ಲೇಔಟು ಫುಲ್ಲು. ಮೇಲ್ಗಡೆ ಹೋಗೋಣ. ಇದು ಹೈ ಗೇಜ್ ಲ್ಯಾಡರು, ಈಸಿಯಾಗಿ ಹತ್ಬೋದು ಕಣ್ಣು ಮುಚ್ಕೊಂಡು, ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಮೇಲ್ಗಡೆ ಇನ್ನೊಂದು ರೂಮ್ ಇದೆ, ಇಲ್ಲೂ ಕೂಡ ಡ್ಯಾಂಪ್ ಪ್ರೂಫ್ ಪೇಂಟ್ನ ಮಾಡಿಕೊಟ್ಟಿದ್ದಾರೆ. ಚಿಕ್ಕ ಪುಟ್ಟ ವಸ್ತುಗಳು ವೇಸ್ಟೇಜ್ ಏನಾದ್ರು ಇದ್ದರೆ ಇಲ್ಲಿ ಹಾಕ್ಕೋಬೋದು. ಈ ಲೇಔಟ್ನ ಫುಲ್ಲು ಒಂದು ಚಿತ್ರಣ ಇದು. ಇದು ನೆಕ್ಸ್ಟ್ ವಿಡಿಯೋ ಬರುತ್ತೆ ಡಿಸೈನ್ ಹೈಟ್ಸ್ನವ್ರದ್ದು. ಯಾರು ಬೇಕು ಅನ್ನೋಂಗಿದ್ರೆ ನನಗೆ ತಿಳಿಸಿ. ಬಂಗ್ಲಾ ಅದು ಹೆವಿಯಾಗಿದೆ. ಓಕೆ ಗೆಳೆಯರೆ, ತೋರಿಸ್ತಾ ಇದ್ದೀನಿ ನೋಡಿ. ಇದು ಸಿಪಾನಿ ಬನ್ನರಘಟ್ಟ ಟು ಜಿಗಣಿ ರೋಡ ಇದ್ದಾಗಿರುತ್ತೆ. ಅಲ್ಲಿದ್ದ ಜಸ್ಟ್ 100 to 150 meters ಒಳಗಡೆ ನೀವು ಬಂದರೆ ನಿಸರ್ಗ ನಾರ್ತ್ ಗೇಟ್ ಏನಿದೆಯಲ್ಲ, ಇದು ನಿಸರ್ಗ ನಾರ್ತ್ ಗೇಟು. ಎಂಟ್ರಿ ಒಳಗಡೆ ಬಂದರೆ ಇದು ಹರಪ್ಪ ಗ್ರೀನ್ ವುಡ್ಸು. ಓಕೆ ಗೆಳೆಯರೆ, ಇದು 32x40 ನಾ ವೆಸ್ಟ್ ಗೇಟ್ ಬರುತ್ತೆ ನಾರ್ತ್ ಮೇನ್ ಡೋರು. ಆಸ್ಕಿಂಗ್ ಪ್ರೈಸು 2 CR 35 lakhs. ಸ್ಲೈಟ್ಲಿ ನೆಗೋಷಿಯೇಟ್ ಇದೆ, ಲೋನ್ ಕೂಡ ಇದೆ, ಓವರ್ಟೇಕ್ ಮಾಡ್ಕೋಬೋದು. ಯಾರೆಲ್ಲ ಮನೆ ನೋಡ್ಬೇಕಂತ ಇದ್ದೀರಾ ದಯವಿಟ್ಟು ನನ್ನ ನಂಬರಿಗೆ ಫೋನ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. 24 hours ಸೆಕ್ಯೂರಿಟಿ ಇರುತ್ತೆ, ವಾಟರ್ ಇರುತ್ತೆ, ಡೌಟೇ ಇಲ್ಲ. ಪ್ಲೇಗ್ರೌಂಡ್ ಏರಿಯಾ ಇದೆಲ್ಲ ನಿಮಗೆ ಕಾಣಿಸ್ತಾ ಇರೋದು. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.